ಗೈಸ್ ಇದು 2015 ಕ್ವೆಶ್ಚನ್ ಪೇಪರ್ ಇದು ನಾಲ್ಕನೇ ಕ್ವೆಶ್ಚನ್ ಪೇಪರ್ ಮಾಡ್ತಾ ಇದ್ದೀನಿ ಓಕೆನಾ ನಾಲ್ಕನೇ ಪ್ರಾಬ್ಲಮ್ ಕ್ವೆಶ್ಚನ್ ಒತ್ತಿ ನೋಡ್ಕೊಳ್ಳಿ ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಅಡಿಷನಲ್ ಇನ್ಫಾರ್ಮೇಶನ್ ಪ್ರಿಪೇರ್ ಕ್ರಾಪ್ ಅಕೌಂಟ್ ಲೈಫ್ ಸ್ಟಾಕ್ ಅಕೌಂಟ್ ಫೈನಲ್ ಅಕೌಂಟ್ಸ್ ಆಫ್ ಚೇತನ್ ಫಾರ್ಮ್ ಅಕೌಂಟಿಂಗ್ ಫಾರ್ಮ್ ಹೌಸ್ ಇಯರ್ ಎಂಡಿಂಗ್ 2014 ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಕ್ಯಾಪಿಟಲ್ ಕೊಟ್ಟಿದ್ದಾನೆ ಲ್ಯಾಂಡ್ ಬಿಲ್ಡಿಂಗ್ ಫಾರ್ಮ್ ಎಕ್ವಿಪ್ಮೆಂಟ್ ಡೆಟಾ ಕ್ರೆಡಿಟಾ ಬ್ಯಾಂಕ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ outstanding general expenses purchases expenses sales repairs to maintenance adjustment ene idane additional information closing stock on march 2014 depreciation land building and farm equipment 4% 10% owner withdrew milk 15000 paddy 24000 personal use oda ene illa idu correct ah ಸೇಮ್ ಟು ಸೇಮ್ ಬಿಫೋರ್ ನಾವು ಮಾಡಿದ ಹಿಂದಿನ ಪ್ರಾಬ್ಲಮ್ ತರನೇ ಇದೆ ನೋಡೋಣ ಏನ್ ಮಾಡ್ಬೋದು ಸೊ ಈಗ ಓಪನಿಂಗ್ ಸ್ಟಾಕ್ ಹೌದಾ ಲೈವ್ ಸ್ಟಾಕ್ 3,75,000 1,50,000 11,600,000 ಅಸೆಟ್ ಎಸ್ ಇದೆ ಡಿಪ್ರಿಸಿಯೇಷನ್ ಇದೆಯಾ ಅಡ್ಜಸ್ಟ್ಮೆಂಟ್ ನೋಡಿ ಒಂದೇ ಸರ್ ಹಾಕೋಣ ಸುಮ್ಮನೆ ಯಾಕೆ 4% ಪರ್ ಆನಮ್ ಕರೆಕ್ಟ್ ಡಿಪ್ರಿಸಿಯೇಷನ್ 4% ಆನ್ 6,87,500 ಎಷ್ಟು ಬರುತ್ತೆ ಹೇಳಿ 27,500 ಅಲ್ಲಿಗೆ 2,60,000 ಬರ್ತಾ ಇದೆ ಕರೆಕ್ಟಾ ಇಲ್ಲಿ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಹೋಗ್ತಾ ಇಲ್ಲಿ ಟು ಡಿಪ್ರಿಸಿಯೇಷನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಓಕೆನಾ 27,500 ಅಲ್ಲಿಂದ ಮುಗೀತಾ ಮತ್ತೆ ಅವಶ್ಯಕತೆ ಇಲ್ಲ ಅಡ್ಜಸ್ಟ್ಮೆಂಟ್ಸ್ ಅನ್ನು ನೋಡು ಅದನ್ನು ನೋಡು ಮೊದಲನೇ ಅಡ್ಜಸ್ಟ್ಮೆಂಟ್ ಆಗೋಯ್ತು ಎರಡನೇದ ಮೊದಲನೇದು ಫಾರ್ಮ್ ಎಕ್ವಿಪ್ಮೆಂಟ್ ಇದಕ್ಕೂ ತ ನೋಡ್ಬಿಡಿ ಅಡ್ಜಸ್ಟ್ಮೆಂಟ್ 3,75,000 10% ಡಿಪ್ರಿಸಿಯೇಷನ್ 37,500 ಕರೆಕ್ಟ್ ಡಿಪ್ರಿಸಿಯೇಷನ್ ಆನ್ ಎಕ್ವಿಪ್ಮೆಂಟ್ ಕರೆಕ್ಟ್ ಅದನ್ನು ಮುಗೀತು ನೆಕ್ಸ್ಟ್ ಡೆಟಾರ್ ನೋಡಿ ಡೆಟಾರ್ ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿರೋ ಅಮೌಂಟ್ ಡೆಟಾರ್ಸ್ ಎಷ್ಟಿದೆ 52,500 ಅದೇ ಕ್ರೆಡಿಟ್ ಸೈಡ್ ಇರೋದು ಕ್ರೆಡಿಟಾರ್ಸ್ 65,000 ಅಂತ ಆಯ್ತಾ ಡೆಬಿಟ್ ಅಲ್ಲಿರೋದು ಡೆಟಾರ್ಸ್ ಕ್ರೆಡಿಟ್ ಅಲ್ಲಿರೋದು ಕ್ರೆಡಿಟ್ ಅದನ್ನೇನು ಸರ್ ಯಾವ ಅಮೌಂಟ್ ಡೆಟಾರು ಯಾವ ಅಮೌಂಟ್ ಕ್ರೆಡಿಟ್ ಆಗುದು ನೋಡಿ ಡೆಬಿಟ್ ಇರೋದು ಡೆಟಾರ್ ಕ್ರೆಡಿಟ್ ಆಗೋದು ಕ್ರೆಡಿಟ್ ಆಗ ಬ್ಯಾಂಕ್ ಮೇಲೆ ಬ್ಯಾಲೆನ್ಸ್ 21,250 ಜನರಲ್ ಎಕ್ಸ್ಪೆನ್ಸಸ್ ಎಷ್ಟು ಆಮೇಲೆ ಪರ್ಚೇಸಸ್ ಎಷ್ಟಿದೆ ಲೈವ್ ಸ್ಟಾಕ್ 75,000 ನೆಕ್ಸ್ಟ್ ಫೀ 1,50,000 ನೆಕ್ಸ್ಟ್ ಫಾರ್ಟೀಸ್ ಎಷ್ಟು 31,250 ಜನರಲ್ ಅಂತ ಇದೆ ಕರೆಕ್ಟ್ ಅದನ್ನಿಲ್ಲ ಹಾಕಿ ಅರ್ಥ ಆಯ್ತಾ 29,250 ಈಗ ಅರ್ಥ ಆಯ್ತಾ ನಿಮ್ಗೆ
ಕ್ರಾಪಲ್ ಇರೋದು ಕ್ರಾಪಲ್ ಲಾಕೆ ಲೈವಲ್ ಲೈವಲ್ ಲಾಕೆ ಜನರಲ್ ಇರೋದು ಜನರಲ್ ಲಾಕೆ ಮುಗಿತು ಸೇಲ್ಸ್ ಅಡ್ಜಸ್ಟ್ಮೆಂಟ್ ನಂಬರ್ One closing stock. This is the heading. Life stock. 3,30,000. 6 lakh. 3,30,000. Okay. Paddy. 75,000. Okay. Cattle feed 15,000. Okay. Fertilizer 8,750. Okay. Seeds. 6,750. Okay. Drawings. ಅಡ್ಜಸ್ಟ್ಮೆಂಟಲ್ ಇದೆಯಾ? ಹಾ ಸರ್. ಅಡ್ಜಸ್ಟ್ಮೆಂಟಲ್ ಇದೆಯಾ? ಎಸ್ ಸರ್. ಆ ಡ್ರಾಯಿಂಗ್ಸ್ ಎಷ್ಟಿದೆ? ನೀವು ಹೇಳಿ ಒಂದು ನಿಮಿಷ. ಈ ಕ್ಲೋಸಿಂಗ್ ಸ್ಟಾಕ್ ಬಂದ್ಬಿಡ. ಕನ್ಫ್ಯೂಸ್ ಆಗಬಾರದು. ಒಂದಾದ್ಮೇಲೆ ಒಂದು ಹೋಗ್ಬೇಕು. ಈ ಕ್ಲೋಸಿಂಗ್ ಸ್ಟಾಕ್ ಬರುತ್ತಾ ಹಂಗೆ ಅಲ್ಲ ಆಗ್ಬೇಕು. 3:30 ಲೆಕ್ಕಕ್ಕೆ ಇದೆಷ್ಟು ಬರುತ್ತೆ? 3:30 4,05,000 4,20 4,28 28 34 35 ಬರೆ 4,35,500 ಮಿಲ್ಕ್ 15,000 ಕರೆಕ್ಟಾ ಈಗ ಡ್ರಾಯಿಂಗ್ಸ್ 39,000 1,610 ಕರೆಕ್ಟಾ ಕರೆಕ್ಟ್ ಈಗ ಇನ್ನೇನ ಇದೆಯಾ ಅಡ್ಜಸ್ಟ್ಮೆಂಟ್ ಏನೇನು ಇಲ್ಲ ಸರ್ ನೋಡಿ ಸರ್ ಮತ್ತೆ ಈಗ 5,12,250
Am I correct? 388,000. Okay, sir. Yes, sir. Net profit of Nona. ಟೋಟಲ್ ಮಿಸ್ಟೇಕ್ ಮಾಡಿ 8 lakh 6 lakh ಏಕೆಂದ್ರೆ 6 lakh 87 500 27 ಹೋದ್ರೆ 6 lakh 60 ಬರುತ್ತೆ ಕರೆಕ್ಟ್